ಕಲಿಯೋಕ್ಕಿಂತ ಜನ ನಿಂತಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು. ಅಲ್ಲಿ ಒಂದು ಕಡೆ ಜನ ಓದ್ತಾ ಇಲ್ಲ, ಪುಸ್ತಕ ಕೊಂಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಲೈಬ್ರರಿಗಳಿಗೆ ಕ್ಯೂನಲ್ಲಿ ನಿಂತಿದ್ದಾರೆ, ಲೈಬ್ರರಿಗಳಲ್ಲಿ ತುಂಬಾ ತುಳುಕಾಡ್ತಾ ಇದ್ದಾರೆ ಜನ. ಇದು ನಾನು ಕೊಂದ ಒಂದು ತಿಂಗಳಲ್ಲಿ ಈ ನಗರದ 4 ಲೈಬ್ರರಿಗಳಲ್ಲಿ ಕಂಡಂತಹ ಸತ್ಯ. ದುರಾದೃಷ್ಟವಶ ನನಗ್ ಬೇಕಾದಂತಹ ಪುಸ್ತಕ 4 ಲೈಬ್ರರಿಗಳಲ್ಲಿ ಸಿಕ್ಕಿತ್ತು. ನಾನು ಜಗತ್ತಿನ ಮೆಮೊರಬಲ್ ಟ್ರಯಲ್ಸ್ ಅಂತಕ್ಕಂತ ಒಂದು ಪುಸ್ತಕ ಬರೆಯಬೇಕು ಅಂತ ಯೋಚನೆ ಮಾಡಿ 3 ತಿಂಗಳಿಂದ ನಾನು ಬರೀತಾ ಇದ್ದೆ. ಜೀಸಸ್ ಕ್ರೈಸ್ಟ್ ಕೂಡ ಒಂದು ನ್ಯಾಯಾಲಯದ ಟ್ರಯಲ್ ಪ್ರಕ್ರಿಯೆ ನಡೆದು ಅವರನ್ನ ಶಿಲುಬೆಗೆ ಇರಿಸಿ. ಆ ಟ್ರಯಲ್ ಬಗ್ಗೆ ಸಾಹಿತ್ಯ ಇದೆ ಅಂತ ಕೇಳಿದ್ರೆ, ಲೈಬ್ರರಿಗಳಲ್ಲಿ ಬೈಬಲ್ ಬಗ್ಗೆ ಇದೆ, ಜೀಸಸ್ ಕ್ರೈಸ್ಟ್ನ ಟ್ರಯಲ್ ಬಗ್ಗೆ ಒಂದು ಪುಸ್ತಕ. ಆನ್ಲೈನ್ ನೋಡಿದ್ವಿ, ಒಂದು ಯುರೋಪಿಯನ್ ಅಮೆಜಾನ್ನಲ್ಲಿ ಯುರೋಪಿಯನ್ ಪಬ್ಲಿಷರ್ ಹೌಸ್ ಬಂದು 1,950 ರೂಪಾಯಿ ಕೊಟ್ಟು ಒಂದು ಪುಸ್ತಕ ತಂದಿದ್ದೀನಿ. ಇಡೀ ಪುಸ್ತಕ ಓದ್ದೆ, ಒಂದು ಸೆಂಟೆನ್ಸ್ ನನಗೆ ಬೇಕಾದ ಸಿಕ್ಕಿ. ಅದ್ರ ಹೆಸರೇನಿತ್ತು ಗೊತ್ತಾ? ದಿ ಟ್ರಯಲ್ ಅಂಡ್ ಡೆತ್ ಆಫ್ ಜೀಸಸ್ ಕ್ರೈಸ್ಟ್. ಆದ್ರೆ ಅದ್ರಲ್ಲಿ ನನಗೆ ಬೇಕಾದ ಒಂದು ಸೆಂಟೆನ್ಸ್. ಹಾಗಾಗಿ ಗುಣಾತ್ಮಕವಾದಂತಹ ಸಾಹಿತ್ಯಕ್ಕೆ ಇವತ್ತು ಕೂಡ ಜನರ ಹಸಿವಿದೆ. ಅಂತಹದನ್ನ ಕೊಡುವಂತ ಪ್ರಕಾಶಕರು ನಮಗೆ ಬೇಕಾಗಿ, ಪ್ರಕಾಶಕರು ಕೂಡ ಜನರಲ್ಲಿ ಓದುವ ಆಸಕ್ತಿಯನ್ನು ಮುಚ್ಚಿ. ನಾನು ಒಂದು 10 ವರ್ಷಗಳ ಹಿಂದೆ ಜರ್ಮನ್ಗೆ ಹೋಗಿದ್ದೆ. ಜರ್ಮನ್ನಲ್ಲಿ ನಾನು ಅಲ್ಲೂ ಕೂಡ ಒಂದು ಲೈಬ್ರರಿ ಹೋಗಿ, ಆ ಲೈಬ್ರರಿನವರು ರೀಡಿಂಗ್ ವರ್ಕ್ಶಾಪ್ಸ್ ಹೆಂಗೆ ಒಂದು ಕಡೆ ಕೂತು ಒಂದು 2-3 ತಾಸು ಕೂತು ಒಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಪುಸ್ತಕ ಹೆಂಗ್ ಓದಬೇಕು ಅಂತಕ್ಕಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ. ನಾವೆಷ್ಟು ಮಾಡಿದ್ದೀವಿ ಅದ್ರ ಬಗ್ಗೆ ಯೋಚನೆ? ಓದೋದು ಮಾತ್ರ ಅಲ್ಲ, ವಿಮರ್ಶೆ ಮಾಡ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಜಡ್ಜ್ಮೆಂಟ್ ಅಮೆರಿಕಾದಲ್ಲಿ ಬಂದ್ರೆ ಜಾಲಾಡಿಸ್ಬಿಡ್ತಾರೆ. ಆ ಜಡ್ಜ್ಮೆಂಟ್ಗಳನ್ನ ವಿಮರ್ಶೆ ಮಾಡಿ 6 ಪುಸ್ತಕಗಳು ಬರ್ತಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ, 10 ವರ್ಷಗಳ ಹಿಂದೆ ನೀವು ಇಂತಹದ್ದೇ ಒಂದು ಪ್ರಕರಣದಲ್ಲಿ ಈ ರೀತಿ ಒಂದು ತೀರ್ಪನ್ನು ನೀಡಿದ್ದೀರಾ, ಇವತ್ತು ನೀವು ಈ ರೀತಿ ಕೊಟ್ಟಿದ್ದೀರಾ, ಇದು ಸರಿನಾ? ನಾನು ಜಡ್ಜ್ಮೆಂಟ್ ಕೊಟ್ಟದ 2-3 ದಿವಸದಲ್ಲಿ ಮಾರ್ಕೆಟ್ನಲ್ಲಿ ಅದನ್ನ ಕ್ರಿಟಿಸೈಸ್ ಮಾಡುವ ಪುಸ್ತಕ. ನಮ್ಮ ದೇಶದಲ್ಲಿ ಜಡ್ಜ್ಮೆಂಟ್ಗಳೇ ಹೋದ, ಇಲ್ಲಿ ಪ್ರಶ್ನೆ ಮಾಡೋ ಪ್ರಶ್ನೆನೇ ಇಲ್ಲ, ವಿಮರ್ಶೆ ಮಾಡೋ ಪ್ರಶ್ನೆ. ಹಾಗಾಗಿ ಇದೆಲ್ಲದಕ್ಕೂ ನನ್ನ ಅಭಿಪ್ರಾಯದಲ್ಲಿ ಒಂದು ಸ್ಪೇಸ್ ಇದೆ, ಆ ಸ್ಪೇಸ್ ಅನ್ನ ನಾವು ಉಪಯೋಗ ಮಾಡ್ಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವು ಚಿಂತೆ, ಎಲ್ಲರೂ ಹೇಳ್ತಾ ಇದ್ದಾರೆ ವಿಜ್ಞಾನ ತಂತ್ರಜ್ಞಾನದಿಂದ ಪುಸ್ತಕಗಳ ಮುದ್ರಣ ಕಡಿಮೆ ಆಗೋಗಿದೆ, ಮಾರಾಟ ಕಡಿಮೆ ಆಗೋಗಿದೆ, ಅದರ ಓದುಗರು ಸಡಿಮೆ ಕಡಿಮೆ. ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ ಅಂತಕ್ಕಂಥ ವಾಸ್ತವನ ನಾನು ಒಪ್ತೀನಿ, ಅದು ಸತ್ಯ. ಎ ರೆವಲ್ಯೂಷನರಿ ಚೇಂಜ್ ಹ್ಯಾಸ್ ಬೀನ್ ಬ್ರಾಟ್ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ, ಜಸ್ಟ್ ನಾಟ್ ದಟ್ ಇನ್ ರೀಡಿಂಗ್ ಟೆಕ್ನಾಲಜಿ. ನಾನು ಕಣ್ಣು ಬಿಟ್ಟು ಪುಸ್ತಕನ ಓದಬೇಕಾಗಿ ಪುಸ್ತಕ ನನಗೆ ಓದ್ತಾರೆ. ಅಯ್ಯೋ ಯಾರಪ್ಪ ಈ ಗಂಡ್ಸ್ ವಾಯ್ಸ್ ಎಷ್ಟು ಅಂತ ಕೇಳೋದು ಅಂತಂದ್ರೆ ಹೆಂಗ್ ಸೋತಾರೆ? ಈ ವಿಜ್ಞಾನ ನಾವು ತಡೆಯೋಕ್ಕಾಗಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಸ್ಟಾಪ್ ದಿ ಗ್ರೋತ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸುಮಾರು 25-30 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಕಾಂಪ್ಯೂಟರ್ಸ್ ಬಂದಾಗ ಈ ಕಾಂಪ್ಯೂಟರ್ ಬಳಕೆಯಿಂದ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ನನ್ನ ಬಳಗ ಎಲ್ಲ ನಾವೆಲ್ಲ ಒಂದು ಯೂತ್ ಮೂಮೆಂಟ್ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ಅವರು ಅರೆಸ್ಟ್ ಮಾಡಿ ನಮ್ಗೆ ಕರ್ಕೊಂಡು ಹೋಗಿದ್ದೇವೆ. ಅದನ್ನ ನಾವು ಸ್ಟಾಪ್ ಮಾಡ್ಲಿಕ್ಕಾಗ,
ಇವತ್ತು ನಾನು ಲ್ಯಾಪ್ಟಾಪ್ ಇಲ್ಲದೆ ಇದ್ರೆ ನಾನು ನನ್ನ ಇಡೀ ಜೀವನನೇ ಆ ಡೇ ಮುಂದುವರಿಯೋದು. ಮೈ ಡೇ ಈಸ್ ಕಂಪ್ಲೀಟ್ ವಿತೌಟ್ ಆಪರೇಟಿಂಗ್ ಲ್ಯಾಪ್ಟಾಪ್. ಆದ್ರೆ ನಾನು 30 ವರ್ಷಗಳಿಂದ ಅರೆಸ್ಟ್ ಆಗಿ ಪೊಲೀಸ್ ಸ್ಟೇಷನ್ ಹೋಗಿದ್ರ ಬೇಡ. ಹಾಗಾಗಿ ಮೊಬೈಲ್ ಆಗಲಿ ಟಿವಿ ಚಾನಲ್ ಒಂದು ಬಂದಾಗಲೇ ಆವು ಅಂದ್ಬಿಟ್ಟು ನಿಮ್ಗೆ ಗೊತ್ತಿದ್ರಂಗೆ ನಿಮ್ಮ ಮನೆ ಒಳಗಡೆ 1000 ಚಾನಲ್ ಸೆಂಟರ್ ಆಗ್ಬಿಟ್ಟು. ಈ ವಿಜ್ಞಾನನ ಎಲ್ಲ ಕ್ಷೇತ್ರಗಳು, ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರವೇಶ ಆಗಿರ್ತಕ್ಕಂತ ಕ್ರಾಂತಿಕಾರಿ ಬೆಳವಣಿಗೆಗಳಾಗಿರ್ತಕ್ಕಂತ ವಿಜ್ಞಾನ ತಂತ್ರಜ್ಞಾನನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ, ಅದರ ಸದ್ಬಳಕೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದರ ಬಗ್ಗೆ ಪ್ರಿಂಟಿಂಗ್ ಟೆಕ್ನಾಲಜಿನಲ್ಲಿ, ಬುಕ್ ಟೆಕ್ನಾಲಜಿನಲ್ಲಿ, ರೀಡಿಂಗ್ ಟೆಕ್ನಾಲಜಿನಲ್ಲಿ ಆಗಿರ್ತಕ್ಕಂಥ ಆಧುನಿಕ ವಿಜ್ಞಾನದ ಪ್ರಗತಿಯನ್ನ ನಾವು ಯಾವ ರೀತಿ ನಿಯಂತ್ರಿಸಿ ಯಾವ ರೀತಿ ಸದ್ಬಳಕೆ ಮಾಡಬೇಕು ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಒಂದು ಸರಿಯಾದ ಪ್ರತಿ. ನಾನು ಇತ್ತೀಚೆಗೆ ಒಂದು ಕೇಸ್ ನೋಡಿದೆ, ನೀವೆಲ್ಲ ಮೋಹನ್ ನೀವೆಲ್ಲ ಪ್ರಕಾಶಕರಲ್ಲಿದ್ದೀರಾ, ಇವತ್ತು ಬರಹಗಾರ ಏನಾದರೂ ಬರೆದು ಇನ್ನೊಬ್ಬರಿಗೆ ಮಾನ ನಷ್ಟ ಆಗಿದ್ರೆ ಅವನ ಜೊತೆಯಲ್ಲಿ ಪ್ರಕಾಶಕರನ್ನು ಸೇರಿಸ್ತಾರೆ, ಕೋ ಅಕ್ಯೂಸ್ಡ್, ಕೋ ಡಿಫೆಂಡೆಂಟ್, ಕೋ ರೆಸ್ಪಾಂಡೆಂಟ್. ಇವತ್ತು ಈ ಕೆಲಸ ಯುರೋಪ್ ಮತ್ತು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಬಹಳ ದೊಡ್ಡದಾಗಿ ನಡೀತಿದೆ. ಒಂದು ಪುಸ್ತಕ ಬರೆದಂತ ಲೇಖಕ ಆ ಕಾಂಪೆನ್ಸೇಷನ್ ಕೊಡೋದಕ್ಕೆ ಅವನ ಜೀವಮಾನ ಎಲ್ಲ ದುಡಿದ್ರು ಸಾಕ. ಅನೇಕ ಜನ ಪ್ರಕಾಶಕರು ಬಾಗ್ಲಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಪರ್ಯಾಯ ಬಂದಿದೆ ಏನಂತಂದ್ರೆ, ಬರಹಗಾರರು ಪ್ರಕಾಶಕರು ತಮ್ಮ ವೃತ್ತಿಯನ್ನ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದಾರೆ. ನೀವೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಇನ್ಶೂರೆನ್ಸ್ ಕಂಪನೀಸ್ ಇನ್ನೂ ಮುಂದೆ ಬಂದಿಲ್ಲ, ನಾವು ಮಾಡ್ಕೊಳ್ತೀವಿ ಅಂತ, ಬಟ್ ಅದು ಅವಶ್ಯಕ.